बी ए मोदल वर्षद विद्यार्थिगळिगे राज्यशास्त्रद होस परिकल्पनेगळाद लेजिटिमसी अंदरे न्यायबद्धते अथवा न्यायानुसार ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸವನ್ನು ಮಾಡುವಾಗ ಮೊದಲಿಗೆ ಇದರ ಒಂದು ಹಿನ್ನೆಲೆಯಾಗಿ ಇದರ ಸಂಕ್ಷಿಪ್ತ ಪೀಠಿಕೆಯ ಬಗ್ಗೆ ಎರಡನೇದಾಗಿ ಇದರ ಅರ್ಥ ಮತ್ತು ವ್ಯಾಖ್ಯಾನಗಳಿಗೆ ಸಂಬಂಧಪಟ್ಟಿರುವಂತೆ ಮೂರನೇದಾಗಿ ನ್ಯಾಯಬದ್ಧತೆಯ ಆಧಾರಗಳು ಯಾವುವು ಎನ್ನುವ ಬಗ್ಗೆ ಅದೇ ರೀತಿ ನಾಲ್ಕನೇದಾಗಿ ನ್ಯಾಯಬದ್ಧತೆಯ ವಿಧಗಳು ಕೊನೆಯದಾಗಿ ನ್ಯಾಯಬದ್ಧತೆ ಅಥವಾ ನ್ಯಾಯಾನುಸಾರದ ಮಹತ್ವ ಅಥವಾ ಪ್ರಾಮುಖ್ಯತೆ ಆದರೂ ಕೂಡ ಏನು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಇಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡ್ಕೋಣ. ನ್ಯಾಯಬದ್ಧತೆಯ ಪರಿಕಲ್ಪನೆಯು ರಾಜಕೀಯ ಬದ್ಧತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಈ ಕಾರಣಕ್ಕಾಗಿಯೇ ಈ ಪರಿಕಲ್ಪನೆಯು ರಾಜ್ಯಶಾಸ್ತ್ರದಲ್ಲಿ ಮತ್ತು ರಾಜಕೀಯ ಸಮಾಜ ವಿಜ್ಞಾನಗಳಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಪ್ರಜೆಗಳು ಸರ್ಕಾರದ ಕಾನೂನುಗಳಿಗೆ ಮಾನ್ಯತೆಯನ್ನು ನೀಡುತ್ತಾರೆ, ಏಕೆಂದರೆ ಸರ್ಕಾರದ ಕಾನೂನುಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣ ಆಗಿರುತ್ತವೆ. ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿರುವ ಸರ್ಕಾರದ ಕಾಯ್ದೆಗಳಿಗೆ ನ್ಯಾಯಬದ್ಧ ಕಾನೂನುಗಳೆಂದು ಕರೆಯುತ್ತಾರೆ. ನ್ಯಾಯಬದ್ಧ ಕಾನೂನು ಜನತೆಯ ಮೇಲೆ ಒತ್ತಾಯದ ಮೂಲಕ ಅಥವಾ ಬಲಾತ್ಕಾರದ ಮೂಲಕ ಜಾರಿಗೆ ಬರದೆ ಜನರ ಸಮ್ಮತಿಯಿಂದ ಜಾರಿಗೆ ಬರುತ್ತವೆ. ಅಂದರೆ ಜನರಿಂದ ಅಂಗೀಕರಿಸಲ್ಪಟ್ಟ ಕಾನೂನಿನಿಂದ ಮತ್ತು ಸಂವಿಧಾನದಿಂದ ಮಂಜೂರಾದ ಅಧಿಕಾರವನ್ನು ನ್ಯಾಯಬದ್ಧ ಅಧಿಕಾರವೆಂದು ಕರೆಯುತ್ತೇವೆ. ಪ್ರಜಾಪ್ರಭುತ್ವದ ರಾಜಕೀಯ ವ್ಯವಸ್ಥೆಯನ್ನು ಕಾನೂನು ಸಮ್ಮತವಾದ ರಾಜಕೀಯ ವ್ಯವಸ್ಥೆ ಎಂದು ಗುರುತಿಸಲಾಗುತ್ತದೆ. ಕಾರಣ, ಸರ್ಕಾರವು ತೆಗೆದುಕೊಂಡ ನಿರ್ಣಯಗಳನ್ನು ಜನರು ಅಂಗೀಕರಿಸುತ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ನಿರಂಕುಶಾಹಿಯ ಸರ್ಕಾರದಂತೆ ಪ್ರಜೆಗಳು ಯಾವುದೇ ಹೆದರಿಕೆ ಅಥವಾ ಶಿಕ್ಷೆಗೆ ಗುರಿ ಆಗುವುದಿಲ್ಲ. ಎಲ್ಲಿ ನ್ಯಾಯಬದ್ಧತೆ ಇರುತ್ತದೆಯೋ ಅಂತಹ ಸರ್ಕಾರದಲ್ಲಿ ಬಲಾತ್ಕಾರದ ಸಾಧನಗಳನ್ನು ಬಳಸುವುದಿಲ್ಲ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನೀತಿಗಳು ಅಥವಾ ಕಾನೂನುಗಳು ನೈತಿಕವಾಗಿ ಮತ್ತು ವಿಧಿಬದ್ಧವಾಗಿ ಸಮರ್ಪಕ ಆಗಿರುತ್ತವೆ. ಅದೇ ರೀತಿ ಎರಡನೇ ಅಂಶವಾಗಿ ಇದು ಹೊಂದಿರುವ ಇದರ ಅರ್ಥ ಮತ್ತು ವ್ಯಾಖ್ಯಾನಗಳಿಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಭ್ಯಾಸವನ್ನು ಮಾಡ್ಕೋಣ. ನ್ಯಾಯಬದ್ಧತೆ ಎಂಬ ಪದವನ್ನು ಇಂಗ್ಲಿಷ್ ಪದವಾದ ಲೆಜಿಟಿಮಸಿ ಎಲ್ಇ ಜಿಐ ಎಂಎ ಟಿಐ ಎಲ್ಇ ಜಿಐ ಟಿಐ
ಎಂ ಎ ಸಿ ವೈ. ಲೆಜಿಟಿಮಸಿ ಎಂಬ ಪದದಿಂದ ಭಾಷಾಂತರಿಸಲಾಗಿದೆ. ಲೆಜಿಟಿಮಸಿ ಎಂಬ ಪದ ಲ್ಯಾಟಿನ್ ಪದವಾದ ಲೆಜಿಟಿಮಸ್ ಎಲ್ ಇ ಜಿ ಐ ಟಿ ಐ ಎಂ ಯು ಎಸ್ ಲೆಜಿಟಿಮಸ್ ಎಂಬ ಪದದಿಂದ ಬಂದಿದೆ. ಅಂದರೆ ಕಾನೂನುಬದ್ಧವಾದ, ಕಾನೂನು ಬದ್ಧವಾದ್ದು ಅಂತ ಅರ್ಥವನ್ನು ನೀಡುತ್ತಾರೆ. ಹಾಗಾದರೆ ನ್ಯಾಯಬದ್ಧತೆ ಎಂದರೇನು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಹೊಂದಿರುವ ಇದರ ಅರ್ಥವನ್ನು ಇನ್ನೂ ಹೆಚ್ಚು ಸುಸ್ಪಷ್ಟಪಡಿಸುವ ಸಲುವಾಗಿ ವಿವಿಧ ರಾಜನೀತಿ ತಜ್ಞರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ನೀಡಿದವರು ಆಗಿದ್ದು, ಯಾವ ಯಾವ ತಜ್ಞ ನ್ಯಾಯಾನುಸಾರ ಅಥವಾ ನ್ಯಾಯಬದ್ಧತೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ನೀಡಿದವರು ಆಗಲ್ಪಡಿದಾರೆ ಅಂತ ನಾವಿಲ್ಲಿ ಒಂದೊಂದಾಗಿ ಕಾಣುತ್ತೇವೆ. ಮೊಟ್ಟ ಮೊದಲ ವ್ಯಾಖ್ಯಾನವಾಗಿ ಎಂ ಎಸ್ ಲೆಫ್ಸೆಟ್, ಎಂ ಎಸ್ ಲೆಫ್ಸೆಟ್ ಇವರು ಹೇಳುವಂತೆ ಪ್ರಚಲಿತ ಅಸ್ತಿತ್ವದಲ್ಲಿರುವ ರಾಜಕೀಯ ಸಂಸ್ಥೆಗಳು ತಾವು ಸಮಾಜಕ್ಕೆ ಅತ್ಯಂತ ಉಪಯುಕ್ತ ಆದವುಗಳು ಎಂಬ ನಂಬಿಕೆಯನ್ನು ಕಾಯ್ದುಕೊಳ್ಳುವ ಮತ್ತು ಅಂತಹ ಸಾಮರ್ಥ್ಯವು ತನ್ನಲ್ಲಿದೆ ಎಂಬ ವಿಶ್ವಾಸವನ್ನು ಹುಟ್ಟಿಸುವುದೇ ನ್ಯಾಯಾನುಸಾರ ಆಗಲ್ಪಟ್ಟಿ ಅಂತ ಎಸ್ ಎಂ ಲೆಫ್ಸೆಟ್ ಅವರು ತಮ್ಮ ವ್ಯಾಖ್ಯಾನವನ್ನು ಈ ರೀತಿಯಾಗಿ ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಬ್ಬ ರಾಜನೀತಿ ತಜ್ಞ ಆಗಿರುವ ರಾಬರ್ಟ್ ಡಾಲ್, ರಾಬರ್ಟ್ ಡಾಲ್ ಅವರಂತೆ ನಿರ್ದಿಷ್ಟವಾದ ಸರ್ಕಾರದ ಕಾರ್ಯ, ಕಾರ್ಯವಿನ್ಯಾಸ, ವಿಧಾನ, ನಿರ್ಧಾರ ತೆಗೆದುಕೊಳ್ಳುವುದು, ಆಡಳಿತ ಧೋರಣೆ ರೂಪಿಸುವುದು, ನ್ಯಾಯನಿಷ್ಠುರವಾದ ಅಧಿಕಾರಗಳು ಇವೇ ಮುಂತಾದವುಗಳಿಂದ ಜನತೆ ನಿರ್ದೇಶಿಸಿದರೆ ಅಂತಹ ಸರ್ಕಾರವನ್ನು ಮೇಲಿನ ಲಕ್ಷಣಗಳಿಂದ ಜನರು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ಆ ಸರ್ಕಾರವು ನ್ಯಾಯಸಮ್ಮತ ಎನಿಸುವುದು ಅಂತ ರಾಬರ್ಟ್ ಡಾಲ್ ಅವರು ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಮೂರನೆಯ ಇನ್ನೊಬ್ಬ ತಜ್ಞ ಆಗಿರುವ ಜೀನ್ ಬ್ಲೋಂಡಲ್, ಜೀನ್ ಬ್ಲೋಂಡಲ್ ಹೇಳಿ ಬಂದೆ ಜನತೆ ತಾವು ಯಾವ ಸಂಘಟನೆಗೆ ಒಳಪಟ್ಟಿರುತ್ತಾರೋ ಅದನ್ನು ಪ್ರಶ್ನಿಸದೆ ಸ್ವಾಭಾವಿಕವಾಗಿ ಸಮ್ಮತಿಸುವುದನ್ನು ನ್ಯಾಯಾನುಸಾರವೆಂದು ಕರೆಯಲಾಗುತ್ತೆ ಅಂತ ಬೋನ್ಸೆ ಹೇಳಿದವರು ಆಗಲ್ಪಡಿದ್ದಾರೆ ಅಂತ ನಾವಿಲ್ಲಿ ಕಾಣಬೇಕು. ಅದೇ ರೀತಿ ಮೂರನೇ ಹಂತವಾಗಿ ನ್ಯಾಯಬದ್ಧತೆಯ ಆಧಾರಗಳು ಯಾವ್ಯಾವ, ಇದು ಯಾವ ಯಾವ ಆಧಾರವನ್ನು ಹೊಂದಲ್ಪಟ್ಟಿದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣ್ತೇವೆ. ನ್ಯಾಯಬದ್ಧತೆಯ ಸ್ಪಷ್ಟ ಆದಂತಹ ಅರ್ಥವನ್ನು ನಾವುಗಳು ತಿಳಿದುಕೊಳ್ಳಲಿಕ್ಕೆ ಅದರ ಆಧಾರಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಆಗಲ್ಪಡಿದೆ. ಪ್ರಾಚೀನ ರೋಮದಲ್ಲಿ ಸಿಸಿರೋ ನ್ಯಾಯಬದ್ಧತೆಯನ್ನು ವಂಶ ಪರಂಪರೆಯ ಉತ್ತರಾಧಿಕಾರ ಎಂಬ ಅಧ್ಯಯದಲ್ಲಿ ಬಳಸಿದವನು ಆಗಿದ್ದಾನೆ. ಮಧ್ಯಯುಗದಲ್ಲಿ ಪ್ರಾಚೀನ ಕಾಲದ ಸಂಪ್ರದಾಯಗಳಿಗೆ ಬದ್ಧವಾಗಿರುವುದೇ ನ್ಯಾಯಬದ್ಧತೆ ಅಂತ ಬಳಸಲಾಗಿದೆ. ನಂತರ ಒಪ್ಪಿಗೆ ಅಂಶವು ನ್ಯಾಯಬದ್ಧತೆಯೊಂದಿಗೆ ಸೇರಿಕೊಂಡಿತು. ನ್ಯಾಯಬದ್ಧತೆ ಬಗ್ಗೆ ಕಾಲದಿಂದ ಕಾಲಕ್ಕೆ ಒಬ್ಬರಿಂದ ಮತ್ತೊಬ್ಬರ ವಿಚಾರಕ್ಕೆ ಆಧಾರಗಳಲ್ಲಿ ಭಿನ್ನತೆ ಇದ್ದರೂ ನ್ಯಾಯಬದ್ಧತೆಯ ಅರ್ಥ ಮತ್ತು ಸ್ವರೂಪವನ್ನು ನಾವುಗಳು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಇದು ಹೊಂದಿರುವ ಇದರ ಆಧಾರಗಳು ನಮಗೆ ಸಾಕಷ್ಟು ಸಹಾಯವನ್ನು ಕಲ್ಪಿಸಿಕೊಡ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾದರೆ ಆ ಆಧಾರಗಳು ಯಾವು ಯಾವು ಅಂತ ನಾವಿಲ್ಲಿ ಒಂದೊಂದಾಗಿ ಕಂಡುಕೊಳ್ಳೋಣ. ಒಂದನೇದಾಗಿ ಪ್ಲೇಟೋರವರು ತಮ್ಮ ಆದರ್ಶ ರಾಜ್ಯದ ಚಿತ್ರಗಳನ್ನು ಅವರ ರಿಪಬ್ಲಿಕ್ ಗ್ರಂಥ ಮಾಡಿದ್ದು ಇವರಂತೆ ಒಂದು ರಾಜ್ಯದ ಆಡಳಿತ ಉತ್ತಮ ಆಗಿರಬೇಕು ಅಥವಾ ನ್ಯಾಯಬದ್ಧ ಆಗಿರಬೇಕು ಎಂದರೆ ಅಲ್ಲಿ ಕೇವಲ ತತ್ವಜ್ಞಾನಿಗಳು ಮಾತ್ರ ರಾಜ್ಯಭಾರ ಮಾಡಬೇಕು ಅಥವಾ
ಆಳ್ವಿಕೆ ಮಾಡುವವರಿಗೆ ತತ್ವಜ್ಞಾನ ತಿಳಿದಿರಬೇಕು ಅಂತ ಹೇಳುತ್ತಾರೆ. ಅಂದರೆ ತತ್ವಜ್ಞಾನಿಗಳಿಂದ ಆಳ್ವಿಕೆ ಮಾಡ್ತಕ್ಕಂತಹ ಆಳ್ವಿಕೆಯೇ ನ್ಯಾಯಬದ್ಧವಾದ ಆಳ್ವಿಕೆ ಆಗಿದೆಯಂತ ಪ್ಲೇಟೋ ಹೇಳಿದ್ದಾರೆ. ತತ್ವಜ್ಞಾನಿಗಳನ್ನು ಹೊರತುಪಡಿಸಿ ಬಲವಂತ ಅಥವಾ ಬಹುಸಂಖ್ಯಾತರು ರಾಜ್ಯಭಾರ ಮಾಡಿದ್ದಾದರೆ ಅದು ನ್ಯಾಯಬದ್ಧವಾದ ಆಳ್ವಿಕೆ ಆಗುವುದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೂಡ ಪ್ಲೇಟೋ ಈ ರೀತಿಯಾಗಿ ನೀಡಿದವರು ಆಗಿದ್ದಾರೆ. ಏನೇದಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಆದಂತಹ ಅರಿಸ್ಟಾಟಲ್ ನ್ಯಾಯಬದ್ಧತೆಯ ಆಧಾರವನ್ನು ರಾಜ್ಯದ ಗುರಿಯ ಮೇಲೆ ವಿವರಿಸಿದ್ದಾರೆ. ಇವರಂತೆ ರಾಜ್ಯದ ಉಗಮಕ್ಕೆ ಮೂಲ ಗುರಿ ಜನರು ಉತ್ತಮ ಜೀವನವನ್ನು ಅನುಭವಿಸುವುದು. ನಾಗರಿಕರ ಕಲ್ಯಾಣಕ್ಕಾಗಿ ಹುಟ್ಟಿದ ಈ ರಾಜ್ಯ ಅವರ ಉತ್ತಮ ಜೀವನಕ್ಕಾಗಿ ಮುಂದುವರಿಯುತ್ತದೆ ಅಂತ ಅರಿಸ್ಟಾಟಲ್ ಹೇಳಿದ್ದಾರೆ. ಒಳ್ಳೆಯ ಸರ್ಕಾರ ಪದ್ಧತಿಯನ್ನು ವರ್ಗೀಕರಣ ಮಾಡುತ್ತಾ ಅರಸೊತ್ತಿಗೆ ಶ್ರೀಮಂತರ ಸರ್ಕಾರ ಮತ್ತು ಮಧ್ಯಮ ವರ್ಗದವರ ಪ್ರಭುತ್ವ ಈ ಮೂರು ಬಗೆಯಾದ ಸರ್ಕಾರವಿದ್ದು ಅವುಗಳು ಜನಹಿತಕ್ಕಾಗಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ರಾಜ್ಯದ ಉದ್ಧಾರವನ್ನು ಮಾಡಿದ್ದೇ ಆದರೆ ಅದು ನ್ಯಾಯಬದ್ಧ ಸರ್ಕಾರ ಎಂದೆನಿಸುತ್ತದೆ ಅಂತ ಇಲ್ಲಿ ಅರಿಸ್ಟಾಟಲ್ ಹೇಳಿದವರು ಆಗಿದ್ದು, ಒಂದು ಪಕ್ಷ ಈ ಸರ್ಕಾರಗಳು ಜನಹಿತಕ್ಕಾಗಿ ದುಡಿಯದೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಅದು ಕೆಟ್ಟ ಅಥವಾ ವಿಕಸಿತ ಅಥವಾ ವಿಕೃತಗೊಂಡಂತಹ ಸರ್ಕಾರ ಎಂದಿದ್ದಾರೆ ಅಂತ ನಾವಿಲ್ಲಿ ಕಾಣ್ತೇವೆ. ಅಂದರೆ ಸಂಕ್ಷಿಪ್ತವಾಗಿ ನಮ್ಮಗಳು ಅರಿಸ್ಟಾಟಲ್ನ ಮಾತಿನಲ್ಲಿ ಹೇಳಿದರೆ, ಯಾವ ಸರ್ಕಾರವು ಜನಹಿತಕ್ಕಾಗಿ ಅಥವಾ ಜನತೆಯ ಕಲ್ಯಾಣಕ್ಕಾಗಿ ಕಾರ್ಯವನ್ನು ಮಾಡುತ್ತೋ ಆ ಸರ್ಕಾರಗಳಿಗೆ ನಾಮಗಳು ಉತ್ತಮ ಆದಂತಹ ಸರ್ಕಾರಗಳೆಂದು ಕರೆಯುತ್ತೇವೆ. ಮತ್ತು ಯಾವ ಸರ್ಕಾರಗಳು ಜನಹಿತವನ್ನು ಕಡೆಗಣಿಸಿ ಸ್ವಾರ್ಥ ಸಾಧನೆಗಾಗಿ ಆಡಳಿತವನ್ನು ಮಾಡುತ್ತವೆಯೋ ಆ ಸರ್ಕಾರಗಳನ್ನು ಕೆಟ್ಟ ಪದ್ಧತಿಯ ಸರ್ಕಾರಗಳು ಎಂತಲೂ ವಿಕೃತ ಪದ್ಧತಿಯ ಸರ್ಕಾರಗಳು ಎಂತಲೂ ಇಲ್ಲಿ ಅರಿಸ್ಟಾಟಲ್ ಕರೆಯಲ್ಪಟ್ಟವನ್ನು ಆಗಲ್ಪಡಿದಂತ ನಾವಿಲ್ಲಿ ಕಾಣ್ತೇವೆ. ಮೂರನೇದಾಗಿ ಪ್ರಾಚೀನ ರೋಮ್ ಚಿಂತಕರಾದ ಸಿಸಿರೋ ಅವರಂತೆ ರಾಜ್ಯವು ಕಾನೂನು ಮತ್ತು ವಿವೇಚನೆಯ ಬುನಾದಿಯ ಆಧಾರದ ಮೇಲೆ ರಚಿತವಾಗಿದೆ, ಅದಕ್ಕಾಗಿ ಅದು ನ್ಯಾಯಬದ್ಧ ರಾಜ್ಯ ಆಗುತ್ತದೆ. ಇವರಂತೆ ರಾಜ್ಯವು ಕಾನೂನು ಮತ್ತು ವಿವೇಚನೆಯ ಆಧಾರವನ್ನು ಮಾತ್ರ ಅವಲಂಬಿಸಿರಬೇಕು, ಅಂದಾಗ ಇದು ನ್ಯಾಯಬದ್ಧ ರಾಜ್ಯ ಆಗುತ್ತೆ, ಇಲ್ಲದಿದ್ದರೆ ಅದು ನ್ಯಾಯಬದ್ಧ ರಾಜ್ಯ ಆಗುವುದಿಲ್ಲ ಅಂತ ಸಿಸಿರೋ ತಮ್ಮ ಮಾತನ್ನು ಇಲ್ಲಿ ಈ ರೀತಿ ಹೇಳಿದವರು ಆಗಿದ್ದಾರೆ. ನಾಲ್ಕನೇದಾಗಿ ಮಧ್ಯಯುಗದ ಚಿಂತಕರು ಆಗಲ್ಪಟ್ಟಂತಹ ಥಾಮಸ್ ಅಕ್ವಿನಾಸ್ ಮತ್ತು ಸೇಂಟ್ ಥಾಮಸ್ ಅಗಸ್ಟೈನ್ ಇವರಂತೆ ರಾಜ್ಯವು ದೈವತ್ವದ ಆಧಾರವನ್ನು ಹೊಂದಿದೆ. ಈ ಭೂಮಿಯ ರಾಜ್ಯದ ಅಸ್ತಿತ್ವ ದೇವರ ನಿರ್ಧಾರ ಆಗಿದೆ. ದೇವರ ಆದೇಶವಿಲ್ಲದೆ ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವಂತೆ ಇಲ್ಲ. ಅದರಂತೆ ರಾಜ್ಯದ ಆಳ್ವಿಕೆ ಹೇಗಿರಬೇಕೆಂದು ದೇವರೇ ನಿರ್ಧಾರ ಮಾಡುತ್ತಾನೆ. ದೇವರು ನಿರ್ಧರಿಸುವ ಈ ರಾಜ್ಯದ ಆಳ್ವಿಕೆ ನ್ಯಾಯಬದ್ಧ ಆದು ಜಿಲ್ಲೆಯ ಆಳ್ವಿಕೆ ಮಾಡತಕ್ಕಂತಹ ಅಧಿಕಾರ ಕ್ರಿಶ್ಚಿಯನ್ ಧರ್ಮಾಧಿಕಾರಿಗಳಾದ ಪೋಪರಿಗೆ ಮಾತ್ರವಿದೆ. ಅವರನ್ನು ದೇವರ ದೂತರಂತೆ ಪರಿಗಣಿಸಬೇಕು. ಕ್ರಿಶ್ಚಿಯನ್ ಅಲ್ಲದವರ ರಾಜ್ಯಭಾರ ಕಾನೂನು ಸಮ್ಮತ ಅಲ್ಲ ಎಂದು ಇವರು ಇಲ್ಲಿ ಹೇಳಿದವರು ಆಗಲ್ಪಡಿದರಂತ ನಾವು ಕಾಣ್ತೇವೆ. ಅದೇ ರೀತಿ ಐದನೇದಾಗಿ ಬ್ರಿಟನ್ನಿನ ಸಾಮಾಜಿಕ ಒಪ್ಪಂದವಾದಿಗಳ ಪ್ರಕಾರ ರಾಜ್ಯವು ತನ್ನಿಂದ ತಾನೇ ಹುಟ್ಟಿಲ್ಲ, ರಾಜ್ಯವು ದೇವರ ಕೃಪೆಯಿಂದ ಹುಟ್ಟಿಲ್ಲ, ರಾಜ್ಯ ಒಪ್ಪಂದಗಳಿಂದ ಹುಟ್ಟಿದೆ. ರಾಜ್ಯ ಹುಟ್ಟುವ ಪೂರ್ವದಲ್ಲಿ ಮಾನವರು ಇತರೆ ಪ್ರಾಣಿಗಳಂತೆ ನೈಸರ್ಗಿಕ ಅವಸ್ಥೆಯಲ್ಲಿ ವಾಸ ಮಾಡುತ್ತಿದ್ದರು. ಸಾಮೂಹಿಕ ಜೀವನಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ರಾಜ್ಯ ಮತ್ತು ಸರ್ಕಾರ ರಚಿಸಿಕೊಂಡಿದ್ದಾರೆ. ಸಾಮಾಜಿಕ ಒಪ್ಪಂದದಿಂದ ರಚಿತವಾದ ರಾಜ್ಯವೇ ಕಾನೂನು ಸಮ್ಮತ ಸರ್ಕಾರ ಆಗಿದೆ ಎಂದು ಇವರುಗಳಲ್ಲಿ
ಹೇಳಿದ್ದಾರೆ. ಅದೇ ರೀತಿ ಆರನೇದಾಗಿ ಮತ್ತೊರ್ವ ಜರ್ಮನಿಯ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವಾದಿಯಾದ ಜೀನ್ ಜೇಕಬ್ಸ್ ರೂಸರವರು ಸಾರ್ವಜನಿಕ ಇಚ್ಛೆಯ ಮೇಲೆ ರಚಿತವಾದ ರಾಜ್ಯ ಪದ್ಧತಿಯೇ ನ್ಯಾಯಬದ್ಧವಾದ ರಾಜ್ಯ ಪದ್ಧತಿ ಆಗಿದೆಯೆಂದು ಸಾಮಾಜಿಕ ಒಪ್ಪಂದ ಎಂಬ ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಏನೇದಾಗಿ ಜರ್ಮನಿಯ ಮತ್ತೋರ್ವ ವಿಚಾರವಾದಿಯನ್ನು ಹೆಗಲ್ರವರು ಹೇಳಿರುವಂತೆ ರಾಜ್ಯವು ಪೂರ್ಣವಾಗಿ ನ್ಯಾಯಬದ್ಧವಾದ ಸಂಘಟನೆಯಾಗಿದೆ. ಕಾರಣ ಅದು ವ್ಯಕ್ತಿಯನ್ನಷ್ಟೇ ಕಾಪಾಡದೆ ಅವನ ವ್ಯಕ್ತಿತ್ವವನ್ನು ಕಾಪಾಡಿ ರಾಜ್ಯದ ಮತ್ತು ಪ್ರಜೆಗಳ ಕಲ್ಯಾಣವನ್ನು ಹೆಚ್ಚು ಮಾಡುತ್ತೆ ಅಥವಾ ಹೆಚ್ಚಿಸಲ್ಪಡುತ್ತೆ ಎಂಬ ಮಾತನ್ನು ಇವರು ಹೇಳಿದವರು ಆಗಲ್ಪಡಿದಂತ ನಾವಿಲ್ಲಿ ಕಂಡುಕೊಳ್ಳುತ್ತಾ ಎಂಟು ಮತ್ತು ಕೊನೆಯ ಆಧಾರವಾಗಿ ಕಾಲ್ಮಾರ್ಸರ್ಬಂತೆ ಕಾರ್ಮಿಕರ ಥಾಪಲಿಂದ ರಚಿತ ಆದಂತಹ ವರ್ಗರಹಿತ ಮತ್ತು ಶೋಷಣೆ ರಹಿತ ಸಮಾಜವೇ ನ್ಯಾಯಬದ್ಧ ಸಮಾಜ ಆಗಲ್ಪಡಲಿ ಅಂತ ಇವರು ಇಲ್ಲಿ ಹೇಳಿದವರು ಆಗಿದ್ದು, ಬಂಡವಾಳಶಾಹಿ ಧರ್ಮವು ವರ್ಗಭೇದದಿಂದ ಕೂಡಿದ್ದು ಕೆಲವು ಬಂಡವಾಳಶಾಹಿಗಳು ಖಾಸಗಿ ಉದ್ದಿಮೆಯನ್ನು ಸ್ಥಾಪಿಸಿ ಸಹಸ್ರಾರು ಕಾರ್ಮಿಕರ ಶೋಷಣೆಯನ್ನು ಮಾಡುತ್ತಾರೆ. ಇದರಿಂದಾಗಿ ಸಮಾಜ ಪಡೆದು ಉಳ್ಳವರು ಮತ್ತು ಉಳ್ಳದೇ ಇರುವವರಾಗಿ ಎರಡು ಗುಂಪುಗಳಾಗಿ ವಿಭಜನೆ ಆಗುತ್ತದೆ. ಈ ಗುಂಪುಗಳ ಮಧ್ಯೆ ಯಾವಾಗಲೂ ಘರ್ಷಣೆ ನಡೆದು ಕೊನೆಗೊಂದು ದಿನ ರಕ್ತಬದ್ಧ ಕ್ರಾಂತಿ ನಡೆದು ಜಗತ್ತಿನ ಎಲ್ಲ ಕಾರ್ಮಿಕರು ಬಂಡವಾಳಶಾಹಿಗಳನ್ನು ನಾಶ ಮಾಡುತ್ತಾರೆ. ಅವರ ಗೋರಿಯ ಮೇಲೆ ವರ್ಗರಹಿತ ಶೋಷಣೆ ರಹಿತ ಹೊಸ ಸಮಾಜದ ರಚನೆ ಆಗುತ್ತದೆ. ಇದೇ ನ್ಯಾಯಬದ್ಧ ಆದ್ದು ಅಂತ ಕಾಲ್ಮಾರ್ಸರು ಹೇಳಿದವರು ಆಗಲ್ಪಡಿದರಂತ ನಾವಿಲ್ಲಿ ಸ್ಪಷ್ಟ ಆದ ರೀತಿಯಲ್ಲಿ ಕಾಣುತ್ತೇವೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಹಂತವಾಗಿ ನ್ಯಾಯಬದ್ಧತೆಯ ವಿಧಗಳು ಯಾವ, ಇದರ ಪ್ರಕಾರಗಳು ಅಥವಾ ಬಗೆಗಳು ಯಾವ ಅಂತ ನಾವಿಲ್ಲಿ ಕಂಡುಕೊಳ್ಳುತ್ತಾ ಮೊಟ್ಟ ಮೊದಲ ವಿಧವಾಗಿ ಆಧ್ಯಾತ್ಮಿಕ ನ್ಯಾಯಬದ್ಧತೆ ಆಗಲ್ಪಡಿದೆ. ಅಂದರೆ ಈ ರೀತಿಯ ನ್ಯಾಯ ಸಮತೆಯಲ್ಲಿ ಕಾನೂನಿನ ಆಧಾರ ಇರುವುದಿಲ್ಲ. ಇದು ಒಂದು ರೀತಿಯಾದ ದೈವಿಕ ಪರಿಕಲ್ಪನೆ ಆಗಿದೆ. ಇದು ಧಾರ್ಮಿಕ ಆಧಾರವನ್ನು ಹೊಂದಿದ್ದು ಮಧ್ಯಯುಗದ ಕ್ರಿಶ್ಚಿಯನ್ ಧರ್ಮಗುರುಗಳಾದ ಪೋಪರ ಆಳ್ವಿಕೆ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿ ಇತ್ತು. ಇದಕ್ಕೆ ಒಂದು ಉದಾಹರಣೆ ನಮಗೆ ಉತ್ತಮವಾಗಿ ಸಿಗುತ್ತದೆ. ಹಿಂದೆ ಪ್ರಾಚೀನ ಈಜಿಪ್ಟ್ನಲ್ಲಿ ಪೇರೋ ಎಂಬ ಧರ್ಮಗುರು ರಾಜ್ಯಭಾರ ಮಾಡುತ್ತಿದ್ದನು. ಈ ಅರಸ ಹೋರಸ್ ಎಂಬ ಬಿರುದನ್ನು ಪಡೆದಿದ್ದ. ಈ ಹೋರಸ್ ಎಂದರೆ ದೇವರಂತೆ ಎಂಬ ಅರ್ಥವನ್ನು ನೀಡುತ್ತಿತ್ತು. ಅಂದರೆ ಧರ್ಮಗುರುಗಳು ದೇವರ ಪ್ರತಿನಿಧಿ ಆಗಿದ್ದು ಇವರು ನಮಗೆ ದೇವರು ಇದ್ದಂತೆ, ಇದು ಇವರು ಆಳ್ವಿಕೆ ಮಾಡುವ ರಾಜ್ಯಭಾರವೇ ನ್ಯಾಯಬದ್ಧ ಆದುದು ಎಂಬ ಪರಿಕಲ್ಪನೆ ಇದೆ. ಇದಕ್ಕೆ ಇನ್ನೂ ಹಲವಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಕ್ಕುತ್ತವೆ. ಉದಾಹರಣೆಗೆ ಅರಸನಾದ ಚಾರ್ಲಿ ಮ್ಯಾಗ್ನೇಯ ಎಂಬವನು ಸಿಂಹಾಸರೋಹಣ ಮಾಡಿದ ನಂತರ ನನ್ನನ್ನು ದೇವರೇ ಸಿಂಹಾಸನಕ್ಕೆ ಏರಿಸಿದ್ದಾನೆ, ನನಗೆ ಯಾರೂ ಪ್ರತಿರೋಧ ಮಾಡಬಾರದು, ನನ್ನ ಆಳ್ವಿಕೆಗೆ ವಿರೋಧ ಮಾಡಿದ್ದೆ ಆದರೆ ನೀವು ದೇವರಿಗೆ ವಿರೋಧ ಮಾಡಿದಂತೆ ಎಂದು ಪ್ರತಿಪಾದನೆಯನ್ನು ಇವನು ಮಾಡಿದವನು ಆಗಲ್ಪಡಿದು ಈ ರೀತಿಯಾಗಿ ದೈವಿ ನಿಯಮದಂತೆ ಅರಸರು ಆಳ್ವಿಕೆ ಮಾಡುವುದು ನ್ಯಾಯಸಮ್ಮತವೆಂದು ಈ ಬಗೆಯಲ್ಲಿ ತಿಳಿದು ಬರುತ್ತೆ. ಆದರೆ ಇದು ವಾಸ್ತವಿಕವಾಗಿ ನ್ಯಾಯಬದ್ಧ ಆಗಿರದೆ ಕೇವಲ ಒತ್ತಾಯದ ಮೂಲಕ ಧರ್ಮಗುರುಗಳು ಜನರ ಮೇಲೆ ಆಳ್ವಿಕೆ ಮಾಡಲು ಜನತೆಯನ್ನು ನಿಯಂತ್ರಿಸಲು ದೇವರನ್ನು ಬಳಸಿಕೊಂಡರು ಎಂದು ನಮಗೆ ಕಂಡು ಬರುತ್ತೆ ಅಥವಾ ತಿಳಿದು ಬರ್ತಾರೆ. ಎರಡನೇ ವಿಧ ನಾಗರಿಕ ನ್ಯಾಯಬದ್ಧತೆ. ಇದು ಆಧುನಿಕ ನ್ಯಾಯಬದ್ಧತೆ ಆಗಿದೆ. ಇದು ಸಂವಿಧಾನದ ಅನ್ವಯ ರಚನೆಯಾದ ಆಧುನಿಕ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆ. ಒಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ಸಂವಿಧಾನ ಇದ್ದು ಸಂವಿಧಾನದ ನಿಯಮಗಳ ಅಡಿಯಲ್ಲಿ ರಾಷ್ಟ್ರದ ಆಳ್ವಿಕೆ ಮಾಡಲು ಪ್ರಜೆಗಳ ಮತಗಳಿಂದ ಚುನಾಯಿತರಾದ ಪ್ರತಿನಿಧಿ
ಸರ್ಕಾರ ರಚನೆ ಆಗುತ್ತೆ. ಇಲ್ಲಿ ಆಳ್ವಿಕೆ ಮಾಡುವ ಪ್ರತಿನಿಧಿಗಳು ಸಂವಿಧಾನದ ಅನ್ವಯ ಜನತೆಯಿಂದ ಅಧಿಕಾರ ಪಡೆದಿದ್ದು ಜನರ ಕಲ್ಯಾಣಕ್ಕಾಗಿ ಶಾಸನಗಳನ್ನು ರಚಿಸಿ ರಾಷ್ಟ್ರದ ಮತ್ತು ಪ್ರಜೆಗಳ ಕಲ್ಯಾಣವನ್ನು ಮಾಡುತ್ತಾರೆ. ಹಾಗೆ ಮಾಡದಿದ್ದರೆ ಮರು ಚುನಾವಣೆಯಲ್ಲಿ ಅವರನ್ನು ಅಧಿಕಾರದಿಂದ ತೆಗೆದುಹಾಕುವ ಅಧಿಕಾರ ಜನರಿಗೆ ಇರುತ್ತೆ. ಈ ರೀತಿಯಾದ ಸರ್ಕಾರವೇ ನ್ಯಾಯಬದ್ಧ ಆದುದು ಅಂತ ಹೇಳಬಾರ್ದು. ಆಧುನಿಕ ಸರ್ಕಾರದಲ್ಲಿ ಪ್ರಜೆಗಳಿಗೆ ಕೆಲವು ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ನೀಡಲಾಗಿದ್ದು ಅವುಗಳನ್ನು ಉಪಯೋಗಿಸಿಕೊಂಡು ಪ್ರಜೆಗಳು ತಮ್ಮ ವ್ಯಕ್ತಿತ್ವವನ್ನು ವಿಕಾಸ ಪಡಿಸಿಕೊಳ್ಳುತ್ತಾರೆ. ಇಲ್ಲಿ ಆಳ್ವಿಕೆ ಮಾಡುವವರು ಇದಕ್ಕೆ ಸೂಕ್ತ ಆದಂತಹ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತದೆ. ಆಳ್ವಿಕೆ ಮಾಡುವವರು ದಬ್ಬಾಳಿಕೆಯ ಮೇಲೆ ಪ್ರಜೆಗಳ ಸ್ವಾತಂತ್ರ್ಯವನ್ನು ತಡೆಯುವಂತಿಲ್ಲ. ಇದೇ ನ್ಯಾಯಬದ್ಧ ಆಳ್ವಿಕೆ ಆಗಿದೆ. ತಮ್ಮ ನಾಯಕತ್ವವನ್ನು ಉಳಿಸಿಕೊಳ್ಳಲು ಅಸ್ತ್ರಗಳಂತೆ ಚುನಾವಣೆಗಳನ್ನು ಬಳಸಲಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಸಹ ನ್ಯಾಯಬದ್ಧ ಆಳ್ವಿಕೆ ವಹಿಸಲು ಪ್ರಮುಖ ಆದಂತಹ ಸಾಧನಗಳು ಆಗಿವೆ. ಪ್ರತಿಯೊಂದು ರಾಜಕೀಯ ಸಂಘಟನೆಯು ನ್ಯಾಯ ಸಮ್ಮತದಿಂದ ಇರುವುದನ್ನು ನಾಗರಿಕರು ಅದಕ್ಕೆ ಸಮ್ಮತಿಸುತ್ತಾರೆ. ಅಂದರೆ ರಾಜಕೀಯ ಸಂಘಟನೆಗಳು ಅಥವಾ ಪಕ್ಷಗಳು ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತವೆ, ಅಲ್ಲದೆ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡುತ್ತವೆ. ಈ ರೀತಿ ವಿವಿಧ ಕಾಲಗಳಲ್ಲಿ ವಿವಿಧ ರಾಜಕೀಯ ವ್ಯವಸ್ಥೆಯನ್ನು ಕೇವಲ ನ್ಯಾಯಸಮ್ಮತೆಯ ಆಧಾರದ ಮೇಲೆ ಸಮರ್ಥನೆ ಮಾಡಲಾಗುತ್ತಿತ್ತು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಉದಾಹರಣೆಗೆ ಪ್ಲೇಟೋರವರ ಕಾಲದಲ್ಲಿ ಆದರ್ಶ ರಾಜ್ಯ ನ್ಯಾಯಸಮ್ಮತ ರಾಜ್ಯ ವ್ಯವಸ್ಥೆ ಆಗಿದ್ದು ತತ್ವಜ್ಞಾನಿಗಳ ರಾಜ್ಯಭಾರವೇ ನ್ಯಾಯಸಮ್ಮತ ಆಳ್ವಿಕೆ ಆಗಿದ್ದು ಅರಿಸ್ಟಾಟಲ್ ಅವರಂತೆ ಉತ್ತಮ ಮತ್ತು ಮಂದಗಾಮಿ ಆಳ್ವಿಕೆ ನ್ಯಾಯಸಮ್ಮತದಿಂದ ಕೂಡಿತು. ಕಾರಣ ಅಲ್ಲಿ ರಾಜ್ಯಭಾರ ಮಾಡುವವರು ರಾಜ್ಯದ ಅಧಿಕಾರವನ್ನು ಜನತಾ ಕಲ್ಯಾಣ ಸಾಧಿಸಲು ಒಂದು ಸಾಧನವನ್ನಾಗಿ ಬಳಸುತ್ತಾರೆ. ಮಧ್ಯಯುಗದ ಕಾಲದಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳು ಆದ ಪೋಪರ ಬಲತ್ಕಾರದ ಆಳ್ವಿಕೆ ದೈವಿ ಸಿದ್ಧಾಂತದ ಆಳ್ವಿಕೆ ಮಾಡುವುದೇ ನ್ಯಾಯಸಮ್ಮತವೆಂದು ಪರಿಗಣಿಸಿ ಬಲತ್ಕಾರದ ರಾಜ್ಯಭಾರ ಮಾಡಲಾಗುತ್ತಿತ್ತು. ಆದರೆ ಆಧುನಿಕ ಯುಗ ಪ್ರಜಾಪ್ರಭುತ್ವ ಯುಗವಾಗಿದ್ದು ಪ್ರಜಾಪ್ರಭುತ್ವದಲ್ಲಿಯೇ ಕಾನೂನು ಸಮ್ಮತಿಯು ವಿಶೇಷ ಆದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಪ್ರಜಾಪ್ರಭುತ್ವದ ಸೊಬಗು ಅದರ ಆಧಾರ ಸ್ತಂಭಗಳು ಆಗಿರುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ಮೇಲೆ ಅವಲಂಬಿಸಿವೆ. ಪ್ರಜಾಪ್ರಭುತ್ವದಲ್ಲಿಯೇ ಜನತೆಯ ಕಲ್ಯಾಣದ ಗುರಿಯನ್ನು ಸಾಧಿಸಲಾಗುತ್ತದೆ. ಇಲ್ಲಿಯೇ ಜನರಿಗೆ ನ್ಯಾಯ ಕೊಡಲಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಸಂಘರ್ಷಗಳು ಮತ್ತು ವಿವಾದಗಳು ಕೂಡ ಸಂಭವಿಸುತ್ತವೆ. ಆದರೆ ವಿವಾದಗಳನ್ನು ಶಾಂತಿಯುತ ಸಾಧನಗಳಿಂದ ಬಗೆಹರಿಸಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಲಾಗುತ್ತೆ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಈ ಒಂದು ಅಧ್ಯಾಯದ ಕೊನೆಯ ಹಂತವಾಗಿ ಅಥವಾ ಕೊನೆಯ ಘಟ್ಟವಾಗಿ ನ್ಯಾಯಬದ್ಧತೆಯ ಪ್ರಾಮುಖ್ಯತೆ, ನ್ಯಾಯಬದ್ಧತೆಯ ಮಹತ್ವಕ್ಕೆ ಸಂಬಂಧಪಟ್ಟಂತೆ ನಾಮಗಳು ಇಲ್ಲಿ ಕಾಣಬೇಕಾಗುತ್ತೆ. ಪ್ರಜಾಪ್ರಭುತ್ವದ ಹಿಂದಿನ ಆಳ್ವಿಕೆಯಲ್ಲಿ ಎಲ್ಲ ಸರ್ಕಾರಗಳಿಗಿಂತ ನ್ಯಾಯಬದ್ಧತೆಯು ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಲ್ಪಟ್ಟಿದೆ. ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ನ್ಯಾಯಬದ್ಧತೆ ಎಂದರೆ ರಾಜಕೀಯ ವ್ಯವಸ್ಥೆಯ ಸ್ಥಿರತೆ, ಆರ್ಥಿಕ ರಂಗದ ದೃಢತೆ, ಸಾಮಾಜಿಕ ಸಮಾನತೆ, ಬಂಧುತ್ವ, ಆಡಳಿತದ ದಕ್ಷತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜಕೀಯ ವ್ಯವಸ್ಥೆಯು ಸ್ಥಿರತೆಯಿಂದ ದೀರ್ಘಕಾಲದವರೆಗೆ ಉಳಿಯಲು ಜನತೆಯ ಆಶೋತ್ತರಗಳನ್ನು ಈಡೇರಿಸಿದರೆ ಮಾತ್ರ ಅದು ನ್ಯಾಯಬದ್ಧತೆಯಿಂದ ಇರುತ್ತದೆ ಎನ್ನುವುದು ಸ್ಪಷ್ಟ ಆಗುತ್ತದೆ. ಈ ನ್ಯಾಯಬದ್ಧತೆಯನ್ನು ಪಡೆಯಲು ಅಧಿಕಾರದಲ್ಲಿ ಇರುವವರು ಅಧಿಕಾರವು ಜನರ ಕಲ್ಯಾಣಕ್ಕಾಗಿ ಇರುವ ಒಂದು ಸಾಧನೆ ಎಂದು ಪರಿಗಣಿಸಬೇಕು. ಒಂದು ಸರ್ಕಾರವನ್ನು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಕೇವಲ ಅದರ ನ್ಯಾಯಬದ್ಧತೆಯ ಗುಣದಿಂದಲೇ ಸಮರ್ಥನೆ ಮಾಡಬಹುದಾಗಿದೆ. ರಾಜಕೀಯ ವ್ಯವಸ್ಥೆಯ ನಾಯಕರು ತಮ್ಮ ಕ್ರಿಯೆಯನ್ನು ಕೇವಲ ನ್ಯಾಯಬದ್ಧತೆಯಿಂದ ಗುರುತಿಸುತ್ತಾರೆ.
ನ್ಯಾಯ ಬದ್ಧತೆಯೇ ನಾಯಕರನ್ನು ಮುತ್ತದಿಗಳಾಗಿ ಪರಿವರ್ತನೆ ಮಾಡುತ್ತೆ. ನಾಯಕರು ಕೇವಲ ಮುಂಬರುವ ಚುನಾವಣೆಗೆ ಚಿಂತಿಸಿದರೆ ಮುತ್ತದಿಯು ಮುಂದಿನ ಪೀಳಿಗೆಯ ಕಲ್ಯಾಣವನ್ನು ಬಯಸುತ್ತಾನೆ. ಆದರ್ಶ ಸಿದ್ಧಾಂತವು ನಾಯಕರಿಗೆ ನ್ಯಾಯಬದ್ಧತೆ ಹೊಂದಲು ಒಂದು ಪೂರಕ ಆದಂತಹ ಸಾಧನ ಆಗಿದ್ದು, ಈ ಆದರ್ಶ ಸಿದ್ಧಾಂತದ ಮೂಲಕವೇ ನಾಯಕರು ತಮ್ಮ ಶಕ್ತಿಯನ್ನು ಅಧಿಕಾರದಲ್ಲಿ ಪರಿವರ್ತಿಸಿಕೊಳ್ಳುತ್ತಾರೆ. ಆದ್ದರಿಂದ ವಿವಿಧ ಆದರ್ಶ ಸಿದ್ಧಾಂತಗಳು ನಾಯಕರಿಗೆ ತಮ್ಮ ಅಧಿಕಾರವನ್ನು ನ್ಯಾಯಬದ್ಧತೆಯಲ್ಲಿ ಪರಿವರ್ತಿಸಲು ಮತ್ತು ಚಲಾಯಿಸಲು ಇದರಿಂದಾಗಿ ಸಾಧ್ಯ ಆಗಲ್ಪಡುತ್ತು ಎಂಬ ಅಂಶವನ್ನು ಕೂಡ ನಾವುಗಳಿಲ್ಲಿ ಸ್ಪಷ್ಟ ಆದ ರೀತಿಯಲ್ಲಿ ಕಾಣಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಮತ್ತೊಂದು ಅಧ್ಯಾಯವಾಗಿ ನಾಮಗಳು ಸಮಾಜವಾದ, ಸೋಷಿಯಲಿಸಂ. ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ನಾಮಗಳು ಅಭ್ಯಾಸವನ್ನು ಮಾಡುವಾಗ ಮೊಟ್ಟ ಮೊದಲಿಗೆ ಇದರ ಹಿನ್ನೆಲೆಯಾಗಿ ಇದು ಹೊಂದಿರುವ ಇದರ ಸಂಕ್ಷಿಪ್ತ ಆದಂತಹ ಪೀಠಿಕೆಯ ಬಗ್ಗೆ ನಾವಿಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಅದನ್ನು ಮತ್ತೊಂದು ಅವಧಿಯಲ್ಲಿ ಕಂಡುಕೊಳ್ಳೋಣ.